ಜುಲೈ 20ಕ್ಕೆ ದ್ವಿತೀಯ ಪಿ ಯು ಸಿ ಫಲಿತಾಂಶ ಪ್ರಕಟ. ಪರೀಕ್ಷಾ ನೋಂದಣಿ ಸಂಖ್ಯೆ ಇಲ್ಲದೆ ಲಿಸ್ಟ್ ನೋಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಫುಲ್ ನೋಡೋಣ ಬನ್ನಿ ಫ್ರೆಂಡ್ಸ್. 2021ರ ದ್ವಿತೀಯ ಪಿ ಯು ಸಿ ಫಲಿತಾಂಶ ಜೂನ್ 20ರಂದು ಪ್ರಕಟವಾಗೋದಿಲ್ಲ. ಜೂನ್ 20ಕ್ಕೆ ರಿಸಲ್ಟ್ನ ಬಿಡ್ತಾ ಇದ್ದಾರೆ. ಈ ವರ್ಷ ದ್ವಿತೀಯ ಪಿ ಪರೀಕ್ಷೆಯನ್ನು ನಡೆಸದೆ ಮುಂದಿನ ತರಗತಿ ಪ್ರಮೋಟ್ ಮಾಡಲಾಗಿದ್ದು, ಗ್ರೇಡಿಂಗ್ ಬದಲು ಪ್ರತಿ ವರ್ಷದಂತೆ ಅಂಕ ಆಧಾರಿತ ಫಲಿತಾಂಶವನ್ನು ನೀಡಲಾಗುತ್ತದೆ ಎಂದು ಪದವಿ ಪೂರ್ವ ಶಿಕ್ಷಣ ಇಲಾಖೆ ತಿಳಿಸಿದ್ದಾರೆ. ನಿರ್ದೇಶಕರಾದ ಸ್ನೇಹಲ್ ತಿಳಿಸಿದ್ದಾರೆ. ಅಂದರೆ ವರ್ಷ ವರ್ಷ ಮಾಡಿದಂಗೆ ಈ ಥರ ಎಕ್ಸಾಮ್ ಎಸ್ಸಿ ನಡೆಸಿಲ್ಲ, ಆದರೆ ಪ್ರಮೋಟ್ ಮಾಡಿದ್ದಾರೆ ನಿಮಗೆಲ್ಲ ಗೊತ್ತು. ಆದರೆ ಮುಂಚೆ ಹೇಳ್ತಿದ್ರು ಗ್ರೇಡಿಂಗ್ ಮಾಡ್ತೀವಿ ಅಂತ, ಆದರೆ ಗ್ರೇಡಿಂಗ್ ಮೊದಲು ಈಗ ಅಂಕ ನೀಡ್ತೀವಿ ಅಂತ ಹೇಳ್ತಿದ್ದಾರೆ. ಅಂಕ ನೀಡಿದ ಒಳ್ಳೆ ಗುಡ್ ಕಂಡೀಷನ್, ಯಾಕಂದರೆ ವರ್ಷ ವರ್ಷ ಕೂಡ ಅಂಕ ನೀಡ್ತಾರೆ. ಈ ವರ್ಷ ಗ್ರೇಡಿಂಗ್ ಕೊಟ್ಟರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಅಂಕ ನೀಡಿದ್ದಾರೆ. ಗುಡ್. ಮಾಧ್ಯಮಗಳಲ್ಲಿ ಪ್ರತಿಕ್ರಿಯಿಸಿದ ಅವರು, ಜೂನ್ 20ರಂದು ಈ ಬಾರಿ ಫಲಿತಾಂಶ ನೀಡಲು ತೀರ್ಮಾನಿಸಲಾಗಿದೆ. ಇಲಾಖೆಯ ವೆಬ್ಸೈಟ್ನಲ್ಲೇ ಫಲಿತಾಂಶ ಪ್ರಕಟಿಸಲಾಗುವುದು. ಅಂದರೆ ಜೂನ್ 20ಕ್ಕೆ ರಿಸಲ್ಟ್ ಕೊಡ್ತೀವಿ. ಇಲಾಖೆ ವೆಬ್ಸೈಟ್, ಇಲಾಖೆ ವೆಬ್ಸೈಟಲ್ಲಿ ನಾವು ರಿಸಲ್ಟ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ. ಪ್ರತಿ ವರ್ಷ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷಾ ನೋಂದಣಿ ಸಂಖ್ಯೆ ಆಧರಿಸಿ ವೆಬ್ಸೈಟಲ್ಲಿ ಫಲಿತಾಂಶ ಪಡೆಯುತ್ತಿದ್ದರು. ಪ್ರತಿ ವರ್ಷ ವಿದ್ಯಾರ್ಥಿಗಳು ತಮ್ಮ ರಿಜಿಸ್ಟರ್ ನಂಬರ್ ಏನಿರುತ್ತೆ, ಎಕ್ಸಾಮ್ ರಿಜಿಸ್ಟರ್ ನಂಬರು, ಅದರ ಮೂಲಕ ನಮ್ಮ ಫಲಿತಾಂಶನ ನೋಡ್ತಾಯಿದ್ರು. ಆದರೆ ಈಗ ದ್ವಿತೀಯ ಪಿ ಯು ಸಿ ವರ್ಷ ನಡೆದಿಲ್ಲ, ಅದಕ್ಕಾಗಿ ನೋಂದಣಿ ಸಂಖ್ಯೆ ಅಂದರೆ ರಿಜಿಸ್ಟರ್ ನಂಬರ್ ಕೂಡ ಯಾರ ವಿದ್ಯಾರ್ಥಿಗಳು ಇಲ್ಲ. ಆದರೆ ಆ ನೋಂದಣಿ ಸಂಖ್ಯೆಯನ್ನು ಹೇಗೆ ಪಡೆಯೋದು ಅಂತೇಳಿ ಅವರು ತಿಳಿಸಿದ್ದಾರೆ. ಏನಂದರೆ ಅದನ್ನು ಇಲಾಖಾ ವೆಬ್ಸೈಟ್ ಮೂಲಕ ಪಡೆದುಕೊಳ್ಳಲು ಶುಕ್ರವಾರದಿಂದ ಅವಕಾಶ ಮಾಡಿಕೊಡಲಾಗುವುದು. ಅಂದರೆ ಶುಕ್ರವಾರದಿಂದ ಅವರು ಆ ಇಲಾಖಾ ವೆಬ್ಸೈಟಿಗೆ ಹೋಗಿ ತಮ್ಮ ರಿಜಿಸ್ಟರ್ ನಂಬರ್ನ ನಾವು ಪಡ್ಕೋಬೋದು. ಅದು ಹೇಗೆ ಅಂದರೆ ತಮ್ಮ ಪಿ ಯು ಡಿಪಾರ್ಟ್ಮೆಂಟ್ ವೆಬ್ಸೈಟಿಗೆ ಹೋಗಿ ಅಲ್ಲಿ ನೌ ಮೈ ರಿಜಿಸ್ಟರ್ ನಂಬರ್ ಅಂತ ಲಿಂಕ್ ಇರುತ್ತೆ. ಆ ಲಿಂಕ್ ಮೂಲಕ ನೀವು ನೋಂದಣಿ ಸಂಖ್ಯೆ ಪಡೆದುಕೊಳ್ಳಬಹುದು ಅಂತೆ. ಈ ಸಂಬಂಧ ವಿದ್ಯಾರ್ಥಿಗಳು ಮೊಬೈಲ್ ಇಮೇಲ್ ಐ ಡಿ ಕೂಡ ಲಿಂಕನ್ನು ಕಳುಹಿಸಲಾಗುವುದೆಂದು ನಿರ್ದೇಶಕ ತಿಳಿಸಿದ್ದಾರೆ. ಅಂದರೆ ಮೊಬೈಲು ಮತ್ತು ಇಮೇಲ್ ಐ ಡಿ ಕೂಡ ನಿಮಗೆ ಲಿಂಕನ್ನು ಅಥವಾ ರಿಜಿಸ್ಟರ್ ನಂಬರನ್ನು ನಿಮಗೆ ಕಳಿಸ್ತೀವಿ. ಯಾರ ವಿದ್ಯಾರ್ಥಿಗಳು ಬೇಕೋ ಅವರು ತಮ್ಮ ಡೀಟೇಲ್ಸ್ನಲ್ಲಿ ಪಡ್ಕೋಬೋದು ಅಂತೇಳಿ ತಿಳಿಸಿದ್ದಾರೆ.